Hi guys, welcome back again. ಇವತ್ತು ಅಂಗನವಾಡಿ ಮಿಲ್ಕ್ ಪೌಡರಿಂದ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ. ಸೋ ಬನ್ನಿ ನೋಡಿ. ಇಲ್ಲಿ ನಾನು 1 ಕಪ್ ಹಾಲು, 1/2 ಕಪ್ ತುಪ್ಪ, 2 ಕಪ್ ಅಂಗನವಾಡಿ ಮಿಲ್ಕ್ ಪೌಡರ್, ಆಮೇಲೆ ಸ್ವಲ್ಪ ಸಕ್ಕರೆ ಪೌಡರ್ ಮತ್ತು ಯಾಲಕ್ಕಿ ಪೌಡರ್ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತ ತಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತಗೊಂಡಿದ್ದು ಅದಕ್ಕೆ 2-3 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಅಂಗನವಾಡಿ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಕ್ಕರೆ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಖರ್ಜೂರ ಮತ್ತು ಉಳಿದ ಡ್ರೈ ಫ್ರೂಟ್ಸ್ನ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ಈ ಥರ ಗಟ್ಟಿಯಾದ ಒಂದು ಮಿಶ್ರಣ ತಯಾರಾಗಬೇಕು. ಆಮೇಲೆ ಇದನ್ನು ತುಪ್ಪ ಸವರಿದ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ, ಆಮೇಲೆ ಈ ಥರ ಲಾಡನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅಂಗನವಾಡಿ ಮಿಲ್ಕ್ ಪೌಡರಿಂದ ಮಾಡಿರುವ ಲಾಡು ರೆಡಿಯಾಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ಹೇಗಾಗಿದೆ ಅಂತ.